ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇಗುಲದಲ್ಲಿ ಕಳ್ಳತನ ಆಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಬನಶಂಕರಿ ದೇವಿಯ ಕಿರೀಟದ 5.15 ಗ್ರಾಂ ಚಿನ್ನ ಮತ್ತು ಪಾದುಕೆಯ 1.6 ಗ್ರಾಂ ಚಿನ್ನವನ್ನು ಸೂಕ್ಷ್ಮವಾಗಿ ಕದಿಯಲಾಗಿದೆ. ಜೂನ್ 10ರಂದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು ಈ ಸಂಬಂಧ 3ರ ವಿರುದ್ಧ ದೂರು ದಾಖಲಾಗಿದೆ. ಪ್ರಧಾನ ಅರ್ಚಕ ಸತ್ಯನಾರಾಯಣ ಶಾಸ್ತ್ರಿ, ಸಹಾಯ ಅರ್ಚಕ ನಾಗರಾಜು, ಪರಿಚಾರಕ ಸೋಮಶೇಖರ್ ವಿರುದ್ಧ ದೂರು ದಾಖಲಾಗಿದೆ. ಗುಡಿನಲ್ಲಿ 4 ಜನ ಮಾತ್ರ ಅರ್ಚಕರು ಇರ್ತಾರೆ. ಸರದಿ ಪ್ರಕಾರ 4 ಜನಕ್ಕೆ ಅರ್ಚಕರು ಹಾಕಿದ್ದೀವಿ. ಈ ಪ್ರಧಾನ ಅರ್ಚಕರು ನನ್ನಿಂದ ಅದೇ ಈಗ ಜಾತ್ರೆ ಜನ ಶತಮಾನೋತ್ಸವ ಎಲ್ಲ ಈಗ ಮೊನ್ಮೊನ್ನೆ ಆಯಿತು, 25th April ಆ ಟೈಮಲ್ಲೆಲ್ಲ ಬೇಕಾಗುತ್ತೆ ಅಂಥೇಳಿ ಎಲ್ಲ ತೊಗೊಂಡಿದ್ರು ಚಿನ್ನದ್ದು ಫುಲ್ಲು ಕವಚ ಫುಲ್ಲು. ಅದರೊಳಗೆ ಇವಾಗ ಕಿರೀಟ ಮತ್ತು ಕಾಲುದು ಎಷ್ಟು 6 ಗ್ರಾಮು 810 ಮಿಲಿ ಇವಾಗ ಕಟ್ ಮಾಡಿದ್ದಾರೆ ಅದನ್ನು. ಅಂದರೆ ಅವರು 4 ಜನ ಬಿಟ್ಟು ಇನ್ಯಾರು ಒಳಗಡೆ ಹೋಗಲ್ಲ, ಹೋಗೋಕ್ಕೆ ಚಾನ್ಸೇ ಇಲ್ಲ. ಪ್ರಕರಣ ಬೆಳಕಿಗೆ ಬಂದಿದ್ದು 15ನೇ ತಾರೀಕು ನಾಗರಾಜರಾವ್ ಅಂತ ಅವರೇ ಬಂದು ಖುದ್ದಾಗಿ ಬರ್ಕೊಟ್ರು ಈ ಥರ ಹಿಂಗಾಗಿದೆ. ನಾನು 10ನೇ ತಾರೀಕು ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡುವಾಗ ನೋಡಿದಾಗ ಕೈಗೆ ಚುಚ್ಚಿತು ನನಗೆ ಏನು ಅಂತ ನೋಡಿದ್ರೆ ಅಲ್ಲಿ ಕಟ್ಟಾಗಿತ್ತು ಅಂಥೇಳಿ ಅವರೇ ಬರ್ಕೊಟ್ರು. ಅದಾದಮೇಲೆ ನಾವು ಆಚಾರ್ಯನೆಲ್ಲ ಕರೆಸಿ ಮತ್ತು ಫೋಟೋಗ್ರಾಫರ್ನೆಲ್ಲ ಕರೆಸಿ ವಿಡಿಯೋ ಎಲ್ಲ ಮಾಡಿಸಿ ಮತ್ತು ಇದು ನಿನ್ನೆ ರಿಪೋರ್ಟ್. ಸುಮಾರು 1 29 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಆದರೆ 29 ವರ್ಷಗಳಲ್ಲಿ ಇಂತಹ ಘಟನೆ ನಡೆದಿರೋದು ಇದೇ ಮೊದಲು ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಆದರೆ ಇಲ್ಲಿ ನಡೆದಿರುವಂಥ ಘಟನೆ 10ನೇ ತಾರೀಕು ನಮಗೆ ಬೆಳಕಿಗೆ ಬಂದಿದೆ. ಇದು 9ನೇ ತಾರೀಕು ಸೋಮಶೇಖರ ಶರ್ಮನವರು ಆಭರಣಗಳನ್ನು ಧಾರಣೆ ಮಾಡಿದ್ದಾರೆ. ಮತ್ತು 6ನೇ ದಿವಸ ನಾಗರಾಜ ಶಾಸ್ತ್ರಿ ಅನ್ನೋರು ದೇವಸ್ಥಾನ ಬಾಗಿಲು ತೆಗೆದಾಗ ಇದು ಈ ರೀತಿ ಆಗಿದೆ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕೊಡಬೇಕಾದರೆ ಅದೇನಾಗಿದೆ ಅಂದರೆ ಮುಂಚೆ ಅವರು ಪರದೆ ಹಾಕಿದ್ದಾರೆ, ಒಂದು 13 ನಿಮಿಷಗಳ ಕಾಲ ಪರದೆ ಹಾಕಿದ್ದಾರೆ. ಆ ಪರದೆ ಹಿಂದೆ ಏನು ನಡೆಯಿತು ಅಂತ ತನಿಖೆ ಮಾಡಿದ್ರೇ ಗೊತ್ತಾಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಪರದೆಯಿಂದ ಏನು ನಡೆದಿದೆ ಅಂತ ಅದು ಅಮ್ಮನವ್ರಿಗೆ ಗೊತ್ತಿದೆ ಮತ್ತು ಮಾಡಿದವ್ರಿಗೆ ಗೊತ್ತಿದೆ ಅಷ್ಟೇ. ಎಸ್, ಸಹಜವಾಗಿ ಆಶ್ಚರ್ಯ ಮೂಡುವಂಥದ್ದು, ಹೇಗೆ ಸಾಧ್ಯ ಆಗುತ್ತೆ ಇದು ಅನ್ನುವಂಥದ್ದು. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟ ಸ್ಥಳದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಬನಶಂಕರಿ ಅಮ್ಮನ ಆಭರಣವೇ ಕಳ್ಳರಿಗೆ ಒಂದು ವಸ್ತುವಾದದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಹೇಗೆ ಸಾಧ್ಯ ಆಗುತ್ತೆ, ಯಾರು ಇಲ್ಲಿಗೆ ಪ್ರವೇಶಿಸಬಹುದು, ಯಾರು ಕಳ್ಳತನ ಮಾಡಿರಬಹುದು ಅಂತ ಅನುಮಾನ ಮೂಡಲಿಕ್ಕೆ ಹೇಗೆ ಸಾಧ್ಯ? ಖಂಡಿತವಾಗಿಯೂ ರಾಘವೇಂದ್ರ, ಬನಶಂಕರಿ ಪ್ರಸಿದ್ಧ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಈ ಒಂದು ಕಳವು ಪ್ರಕರಣ ಸಂಭವಿಸಿರುವಂತಹದ್ದು ಏನು ದೇವಿಯ ಏನು ಒಂದು ಸುಮಾರು 6.810 ಗ್ರಾಂನಷ್ಟು ಚಿನ್ನಾಭರಣವನ್ನು ಕಳ್ಳತನ ಮಾಡಲಾಗಿದೆ ಅನ್ನೋ ಒಂದು ಏನು ಸುದ್ದಿ ಬಹಿರಂಗವಾಗುತ್ತೆ. 10ನೇ ತಾರೀಕು ಇದೇ ತಿಂಗಳ 10ನೇ ತಾರೀಕಿಗೆ ಈ ಒಂದು ಏನು ಪ್ರಕರಣ ಬಯಲಾಗುತ್ತೆ. ಪ್ರಮುಖವಾಗಿ ಈ ಒಂದು ಬನಶಂಕರಿ ದೇವಸ್ಥಾನದ ಗರ್ಭಗುಡಿಗೆ ಒಟ್ಟು 4 ಅರ್ಚಕರಿಗೆ ಪ್ರವೇಶ ಮಾಡುವಂತಹ ಅನುಮತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಪ್ರಧಾನ ಅರ್ಚಕರಾದ ಸತ್ಯನಾರಾಯಣ ಶಾಸ್ತ್ರಿ, ಸಹ ಅರ್ಚಕರಾದ ನಾಗರಾಜು ಮತ್ತು ಸೋಮಶೇಖರು, ಪರಿಚಾರಕರು ಹಾಗೂ ಸತೀಶ್ ಸಹ ಅರ್ಚಕರು, ಇವರು 4 ಮಂದಿಗೆ ಮಾತ್ರ ಈ ಒಂದು ಗರ್ಭಗುಡಿಯಲ್ಲಿ ಹೋಗಿ ದೇವರಿಗೆ ಅಲಂಕಾರ ಮಾಡುವಂತಹ ಒಂದು ಪ್ರವೇಶಕ್ಕೆ ಅನುಮತಿ ಇರುತ್ತೆ. ಈ ನಿಟ್ಟಿನಲ್ಲಿ ಕಳೆದ 10ನೇ ತಾರೀಕು ನಾಗರಾಜ್ ಸಹ ಅರ್ಚಕರು ಏನಿದ್ದಾರೆ ಅವರು ಒಳಗಡೆ ಹೋಗಿ ಅಲಂಕಾರ ಮಾಡೋ ಸಂದರ್ಭದಲ್ಲಿ ಈ ಒಂದು ದೇವರ ಕಿರೀಟ ಮತ್ತು ದೇವಿಯ ಒಂದು ಏನು ಪಾದುಕೆಯ ಒಂದು ಕೆಲ ಭಾಗಗಳು ನಾಪತ್ತೆಯಾಗಿರುವುದು, ಕಳ್ಳತನವಾಗಿರುವುದು ಗೊತ್ತಾಗುತ್ತೆ. ಕೂಡಲೇ ಅವರು ಮುಜರಾಯಿ ಇಲಾಖೆಯ ಕಾರ್ಯನಿರ್ವಹಣಾ ಅಧಿಕಾರಿ ಏನಿದ್ದಾರೆ ಅವರಿಗೆ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ, ದೂರನ್ನು ನೀಡ್ತಾರೆ. ತದನಂತರ ಏನು ಕಾರ್ಯನಿರ್ವಹಣಾ ಅಧಿಕಾರಿಯಾದ ಲಕ್ಷ್ಮೀ ಅವರು ಈ ಬಗ್ಗೆ ಒಂದು ತನಿಖೆಯನ್ನು ಮಾಡ್ತಾರೆ, ಅಂದರೆ ಆಂತರಿಕವಾದ ಒಂದು ತನಿಖೆಯನ್ನು ಮಾಡ್ತಾರೆ, ಪ್ರಾಥಮಿಕ ತನಿಖೆಯನ್ನು ಮಾಡ್ತಾರೆ. CCTV ಒಳಗಡೆಯಿರುವಂತಹ ಗರ್ಭ ಗುಡಿಯಲ್ಲಿರುವಂತಹ CCTVಯನ್ನು ಪರಿಶೀಲಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ವರದಿಯನ್ನು ಮಾಡ್ತಾರೆ. ಈ ವರದಿಯಲ್ಲಿ ಪ್ರಮುಖವಾಗಿ 3 ಅರ್ಚಕರನ್ನು ಆರೋಪಿ ಸ್ಥಾನದಲ್ಲಿ ಇರಿಸ್ತಾರೆ, ಅಂದರೆ ಅವರ ಮೇಲೆ ಒಂದು ಅನುಮಾನ ಇದೆ ಅನ್ನೋ ಒಂದು ವರದಿಯನ್ನು ನೀಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಪ್ರಧಾನ ಅರ್ಚಕರಾದ ಸತ್ಯನಾರಾಯಣ ಶಾಸ್ತ್ರಿ,
ಸಹ ಅರ್ಚಕರಾದ ನಾಗರಾಜು ಮತ್ತು ಪರಿಚಾರಕರಾದ ಸೋಮಶೇಖರ್ ಶರ್ಮಾ ಇವರು ಮೂವರ ಮೇಲೆ ಒಂದು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ಜೊತೆಗೆ ಆ ವರದಿಯನ್ನು ಏನು ಮುಜರಾಯಿ ಇಲಾಖೆಯ ಸ್ಪೆಷಲ್ ಡಿಸಿ ವೆಂಕಟಾಚಲಪತಿ ಏನಿದ್ದಾರೆ ಅವರಿಗೆ ಈ ವರದಿಯನ್ನು ನೀಡುತ್ತಾರೆ ಇವರ ಮೇಲೆ ಅನುಮಾನ ಇದೆ ಹಾಗಾಗಿ ಈ ಬಗ್ಗೆ ಒಂದು ಸಮಗ್ರವಾದ ತನಿಖೆ ನಡೆಯಬೇಕು ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವರನ್ನು ಸದ್ಯಕ್ಕೆ ಅಮಾನತಿನಲ್ಲಿ ಇಡಬೇಕು ಅನ್ನೋ ಒಂದು ವರದಿಯನ್ನು ನೀಡುತ್ತಾರೆ ಸದ್ಯ ಈಗ ಏನು ವೆಂಕಟಾಚಲಪತಿಯವರು ಈ ಒಂದು ವರದಿಯನ್ನು ಈ ವರದಿ ನೀಡಿರುವಂತಹದ್ದು 15ನೇ ತಾರೀಕು ಲಕ್ಷ್ಮಿಯವರು ಕಾರ್ಯನಿರ್ವಹಣ ಅಧಿಕಾರಿ ಲಕ್ಷ್ಮಿಯವರು ಸ್ಪೆಷಲ್ ಡಿಸಿ ವೆಂಕಟಾಚಲಪತಿಯವರಿಗೆ ವರದಿಯನ್ನು ನೀಡುತ್ತಾರೆ ತದನಂತರ ವೆಂಕಟಾಚಲಪತಿಯವರು ಬೆಂಗಳೂರು ನಗರ ಡಿಸಿ ಶಂಕರ್ ಅವರಿಗೆ ಈ ಒಂದು ವರದಿಯನ್ನು ನೀಡುತ್ತಾರೆ ಸದ್ಯಕ್ಕೆ ಈ ಒಂದು ಪ್ರಕರಣ ಬಹಳಷ್ಟು ತಡವಾಗಿ ಬೆಳಕಿಗೆ ಬಂದಿರೋದರಿಂದ ಇದೀಗ ಏನು ಶಂಕರ್ ಅವರು ಇವತ್ತು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಇಲ್ಲಿನ ಏನು ಸಮಿತಿ ಸದಸ್ಯರನ್ನು ಸಮಿತಿ ಅಧ್ಯಕ್ಷರನ್ನು ಹಾಗೂ ಅರ್ಚಕರನ್ನು ಏನು ಒಂದು ವಿಚಾರಣೆಯನ್ನು ನಡೆಸುತ್ತಾರೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆಯನ್ನು ಮಾಡ್ತೀವಿ ಯಾರು ತಪ್ಪಿಸಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ರಾಘವೇಂದ್ರ ಥ್ಯಾಂಕ್ ಯು ವೆಂಕಟ್ ನಿಮ್ಮೆಲ್ಲ ಮಾಹಿತಿಗೆ ಬನಶಂಕರಿಯ ಗರ್ಭಗುಡಿ ಪ್ರವೇಶಿಸಲು ನಾಲ್ವರು ಅರ್ಚಕರಿಗೆ ಮಾತ್ರ ಅವಕಾಶವಿರುತ್ತದೆ ಪ್ರಧಾನ ಅರ್ಚಕ ಸತ್ಯನಾರಾಯಣ ಶಾಸ್ತ್ರಿ ಸಹ ಮತ್ತು ಅವರ ಜೊತೆಗೆ ಸಹ ಅರ್ಚಕರಾದಂಥ ನಾಗರಾಜು ಮತ್ತು ಸತೀಶ್ ಇವರಿಗೆ ಅವಕಾಶ ಇರುವಂಥದ್ದು ಹಾಗೆ ಪರಿಚಾರಕರಾದಂಥ ಸೋಮಶೇಖರ್ ಶರ್ಮಾಗೆ ಮಾತ್ರ ದೇಗುಲಕ್ಕೆ ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗಿದೆ ಇಲ್ಲಿ ಅನುಮಾನ ಹುಟ್ಟುವಂಥದ್ದೇ ಇದೆ ಯಾವುದೇ ಒಬ್ಬ ಪ್ರೊಫೆಷನಲ್ ಕಳ್ಳತನವನ್ನೇ ವೃತ್ತಿಯಾಗಿಸ್ಕೊಂಡವನು ಕಿರೀಟವನ್ನು ಸ್ವಲ್ಪ ಯಾಕೆ ಕಟ್ ಮಾಡಿ ತೆಗೆದುಕೊಂಡು ಹೋಗ್ತಾನೆ ಪೂರ್ತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದ ಆದರೆ ಇಲ್ಲಿ ಯಾರ ಗಮನವನ್ನು ಗಮನಕ್ಕೆ ಬಾರದೇ ಇರುವ ಹಾಗೆ ಕಳ್ಳತನ ಮಾಡಬೇಕಾದ್ರೆ ಇಲ್ಲಿ ಯಾರೋ ಒಳಗೆ ಅಂದರೆ ಇಲ್ಲಿಗೆ ಪರಿಚಯಸ್ಥರೇ ಇದನ್ನು ಮಾಡಿರಬಹುದು ಅನ್ನುವಂಥದ್ದೇ ಅನುಮಾನ ಮೂಡುವಂಥದ್ದು ಹಾಗಾಗಿ ಈ ಒಂದು ಕಳ್ಳತನ ಪ್ರಕರಣ ಈಗ ಕುತೂಹಲವನ್ನು ಮೂಡಿಸಿದೆ ಮತ್ತು ಈ ಒಂದು ಘಟನೆಯ ಹಿಂದೆ ಇರುವಂತಹ ಸತ್ಯಾಸತ್ಯತೆ ಇನ್ನಷ್ಟೇ ಹೊರಬರಬೇಕಾಗಿದೆ